ಸಂತೋಷ್ ದ್ಯಾಮುಗಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಗೋಳಸಾರ ಮಟ್ಟದಾಗ ನಡೀತಾವರಿ ನಮ್ಮ ಗೋಳಸಾರ ಮಟ್ಟದಾಗ ನಡೀತಾವರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವರು ಮಾಡಿದ ಪವಾಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವರು ಮಾಡಿದ ಪವಾಡ ಹಿಂಗಾದರಿ ನಡೀತಾವರಿ ನಮ್ಮ ಗುಣಸಾರ ಮಠದಾಗ ನಡೀತಾವರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ಯವರ ಮಾಡಿದ ಪಾವಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ಯವರ ಮಾಡಿದ ಪಾವಡ ಹಿಂಗಾದರಿ ಖುಷಿನ ಹೆತ್ತು ಒಂದೇ ತಿಂಗಳದಾಗ ಸತ್ತಾಳರಿ ತಾಯಿ ಒಂದೇ ತಿಂಗಳದಾಗ ಸತ್ತಾಳರಿ ಏ ಪ್ರಾಣ ಬಿಡುವಾಗ ಖುಷಿನ ತನ್ನ ತಾಯಿಯ ಉಡಿಯಾಗ ಹಾಕ್ಯಾಳರಿ ತನ್ನ ತಾಯಿಯ ಉಡಿಯಾಗ ಹಾಕ್ಯಾಳರಿ ಏ ಮೊಮ್ಮಗನ ಮಾರಿ ನೋಡಿ ರಂಗು ಬಾಯಿಗೆ ಹೊಟ್ಟ್ಯಾಗ ತಳಮಳ ಆಗ್ಯಾದರಿ ಮೊಮ್ಮಗನ ಮಾರಿ ನೋಡಿ ರಂಗು ಬಾಯಿಗೆ ತ್ಯಾಗ ತಳಮಳ ಆಗ್ಯಾದರಿ ಗುಣಸಾರ ಮಠದಾಗ ನಡೀತಾವರಿ ನಮ್ಮ ಗುಣಸಾರ ಮಠದಾಗ ನಡೀತಾವರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ಯವರ್ ಮಾಡಿದ ಪಾವಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ಯವರ್ ಮಾಡಿದ ಪಾವಡ ಹಿಂಗಾದರಿ ಹೊಟ್ಟಿ ಹಸ್ತು ಕುಸ ತಾಯಿ ಹಾಲ ಬೇಡಿ ಏ ಅತ್ತತ್ತು ಧನಿ ಸಣ್ಣ ಆಗ್ಯಾದರಿ ಆಗ ಅತ್ತತ್ತು ಧನಿ ಸಣ್ಣ ಆಗ್ಯಾದರಿ ಏ ಎಂತ ಹೊತ್ತ ಶಿವನೆ ನನಗ ತಂದಿದಂತ ಮನದಾಗ ಮರ ಮರ ಮರ್ಯಾಳರಿ ಅಜ್ಜಿ ಮನದಾಗ ಮರ ಮರ ಮರ್ಯಾಳರಿ ಏ ಅದೇ ವ್ಯಾಳದಾಗ ಅಪ್ಪವ್ರ ನೆನಪಾಗಿ ಗುಳಸಾರ ದಾರಿಯ ಹಿಡದಾಳರಿ ಅದೇ ಯಾಳದಾಗ ಅಪ್ಪವ್ರ ನೆನಪಾಗಿ ಗುಳಸಾರ ದಾರಿಯ ಹಿಡದಾಳರಿ ಮಟ್ಟದಾಗ ನಡೀತಾವರಿ ನಮ್ಮ ಗುಣಸಾರ ಮಟ್ಟದಾಗ ನಡೀತಾವರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ಯವರು ಮಾಡಿದ ಪಾವಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತಿರುಮೂರ್ತಿ ಮುತ್ಯವರು ಮಾಡಿದ ಪಾವಡ ಹಿಂಗಾದರಿ ಹೊಟ್ಟಿ ಹಸ್ತು ಕುಸ ತಾಯಿ ಹಾಲ ಬೇಡಿ ಏ ಅತ್ತತ್ತು ಧನಿ ಸಣ್ಣ ಆಗ್ಯಾದರಿ ಆಗ ಅತ್ತತ್ತು
ಅಷ್ಟು ಧನಿ ಸಣ್ಣ ಆಗ್ಯಾದರಿ. ನಿಮಗಿಷ್ಟು ಒಳ್ಳೆ ಮಾತು ಹೇಳಕತ್ತಿನ ಏನ್ರಿಪ್ಪ ಇದು ಕತಿ ಆಗಿದ್ದು ಎಲ್ಲಿ ಎಲ್ಲ ಎಲ್ರಿಪ್ಪ ಗೋಳಸಾರ ಬಿಟ್ಟು ಬರೇ 5 ಕಿಲೋಮೀಟರ್ ದೊಳಗ ಒಂದು ನಾದ ಅಂತೇಳಿ ಊರು ಬರ್ತದ ತಮಗೆಲ್ಲರಿಗ ಗೊತ್ತದ. ಅದ್ ಹೌದು ನಾದ ನಾದ ಹೌದು. ಆ ನಾದದೊಳಗ ಒಬ್ಬಕ್ಕಿ ತಾಯಿ ಅಕ್ಕಿಗೆ 2 ಗಂಡಸು ಮಕ್ಕಳಿದ್ರು. ಏನೋ ಅಚಾನಕ್ ಜಡ ಬಂದು 2 ಮಕ್ಕಳು ತೀರ್ಕೊಂಡು. ಈ 2 ಮಕ್ಕಳು ತೀರ್ಕೊಳ್ಳಕ್ಕಿಂತ ಮೊದಲು ಗಂಡನು ತೀರ್ಕೊಂಡಿದ್ದ. ಹೌದ್ ಹೌದಿಪ್ಪ. ಒಬ್ಬಕ್ಕಿ ಒಬ್ಬಕ್ಕಿ ಹೆಣ್ಮಗಳು ಉಳಿದಿದ್ಳು. ಹಾ, ಆ ಮಗಳಿಗೆ ನೋಡಿ ಜೀವನ ಮಾಡ್ತಿದ್ಳು. ಮುಂದ ಮಗಳು ಪ್ರಾಯಕ್ಕೆ ಬಂದ ಮೇಲೆ ಆ ಮಗಳಿಗೆ ಎಲ್ಲಿ ಕೊಟ್ಟರತ್ತ ಕೇಳಿದ್ರ ದೇವರ ಹಿಪ್ಪರಿಗೆ ತಾಲೂಕು ಸದ್ದೆ ಜಾಲಗೇರಿ ಅತ್ತು ಊರು ಬರ್ತದ ಜಾಲವಾದ. ಆ ಜಾಲವಾದಕ್ಕ ಆ ಹೆಣ್ಣು ಮಗಳಿಗೆ ಲಗ್ನ ಮಾಡಿ ಕೊಟ್ರು. ಹೌದ್ ಹೌದಿಪ್ಪ. ನಿಮಗ್ ವಿಚಿತ್ರ ಹೇಳ್ಬೇಕಂದ್ರ ಏನ್ರಿಪ್ಪ 6 ತಿಂಗಳು ನಡೆದಳು ಹೆಣ್ಮಗಳು. ಏನೋ ಗಂಡನ ಕಡೆ ತಪ್ಪಿತ್ತೋ ಏನು ಈಕೆ ಕಡೆ ತಪ್ಪಿತ್ತೋ ಗೊತ್ತಿಲ್ಲ. 6 ತಿಂಗಳು ನಡೆದು ಗಂಡನ ಮನೆ ಒಳಗ ಒಂದ್ ಸ್ವಲ್ಪ ತಕರಾರು ಮಾಡಿ ತವರು ಮನೆಗೆ ಬಂದಳು ನಾದಕ. ಹೌದ್ ಹೌದಿಪ್ಪ. ಆದ್ರ ಬರುವಾಗ ಹಂಗೆ ಬರ್ಲಿಲ್ಲ, 4 ತಿಂಗಳು ಗರ್ಭವತಿ ಇದ್ದಳು. ಹೌದ್ ಹೌದಿಪ್ಪ. ಹೆಣ್ಮಗಳು ಗರ್ಭವತಿ ಇದ್ಳು. 4 ತಿಂಗಳು ಗರ್ಭವತಿ ಇದ್ಳು. ಹೌದ. ಈಕೆ ಜಗಳಾಡಿ ಬಂದ ಬಳಕ ಗಂಡನ ಮನೆಯವ್ರ ಈಕೆ ಕರೀಲಿಕ್ಕೆ ಬರ್ಲಿಲ್ಲ. ಹೌದ್. ಈಕೆ ಹೊಳ್ಳಿ ಗಂಡನ ಮನೆಗೆ ಹೋಗ್ಲಿಲ್ಲ. ಹೋಗ್ಲಿಲ್ಲ. ಹೌದ್. ಮುಂದ 9 ತಿಂಗಳು 9 ದಿವಸ ಗತಿಸಿ ಹೋದು. ಹೌದ್ ಹೌದ. ಮುಗಿದು ಈಕಿಗೆ ಹೆರಿಗೆ ಬ್ಯಾನಿ ಶುರುವಾದು. ಹೌದಿಪ್ಪ. ಆ ಸಮಯ ಇಟ್ ಕೆಟ್ಟ ಇರ್ತದ್ರಿ ಬಾಣೆತನ ಅಂದ್ರ. ಹಾ, ಒಂದು ಜೀವದಿಂದ ಒಂದು ಜೀವ ಹೊರಗ್ ಬರ್ಬೇಕಾದ್ರ ಆ ಅಕ್ಕಿ ದೈವ ಘಟ್ಟಿದ್ರೆ ಉಳಿತಾಳ್ರಿ ಹೆಣ್ಮಗಳು. ಬಹಳ ಜೀವ ಹೋಗ್ಯಾವ ಹಿಂಗ. ಹೌದ್ ಹೌದಿಪ್ಪ. ಏನು ಹೆರಿಗೆ ಆಯ್ತು, ಗಂಡ ಕೂಸಿತ್ತು, 1 ತಾಸು ಡಿಲಿವರಿ ಆಗಿ 1 ತಾಸು 2 ತಾಸು ಆಗಿತ್ತು. ಹೆಣ್ಮಗಳು ಬಿಪಿ ಲೋ ಆಗಿ ಹೆಣ್ಮಗಳಿಗೆ ಗೊತ್ತೈತೆವ ನಾ ಉಳ್ಯಾಲ. ಹೌದ್. ತನ್ನ ತಾಯಿಗೆ ಕರೆದು ಹೇಳ್ತಾಳ. ಏನತ್ರ? ಕೈಯಾಗ ಕೈ ಇಟ್ಟಾಳ. ಹಾ, ತನ್ನ ತಾಯಿ ಕೈಯಾಗ ಕೈ ಇಟ್ಟು ಹೇಳ್ತಾಳೆವ. ಹೌದ. ನನ್ನ ಜೀವದ ಮೇಲೆ ನನಗೆ ಯಾಕೋ ಭರವಸೆ ಇಲ್ಲ. ಹೌದ್. ನಾ ಉಳ್ಯಾಲಮ್ಮ, ನಾ ಸಾಯ್ತೀನಿ. ಹೌದು. ಇದು ನನ್ನ ಕೂಸ. ಹಾ, ನಿನ್ನ ಉಡಿ ಒಳಗೆ ಹಾಕ್ತೀನಿವ. ಇದಕ್ಕೆ ತಾಯಿ ಮತ್ತು ತಂದಿ ನೀನೇ ಆಗಿ ಇದಕ್ಕೆ ಜೋಪಾನ ಮಾಡತ್ತೇಳಿ ರಕ್ತ ಗಣ್ಣಿ ಕೂಸಿಗೆ ತನ್ನ ತಾಯಿ ಉಡಿಯಾಗ ನೀಡಿ. ಹೌದು. ತನ್ನ ತಾಯಿ ಉಡಿಯಾಗ ನೀಡಿ ಪ್ರಾಣ ಬಿಟ್ಟಾಳ್ರಿ ಹೆಣ್ಮಗಳು. ಹೌದ್ ಹೌದ್. ಎಷ್ಟು ವಿಚಿತ್ರ ನೋಡ್ರಿ. ಹಾ, 2 ಗಂಡಸು ಮಕ್ಕಳಿಗೆ ಕಳ್ಕೊಂಡಾಳ. ಹೌದ್. ತನ್ನ ಗಂಡ ಕಳ್ಕೊಂಡಾಳ. ಹೌದ್. ಒಬ್ಬಕ್ಕಿನ ಮಗಳ ತಿಳಿಕಿದ ಕಲ್ಯಾಣ ಮಾಡ್ಬೇಕತ್ತ ಲಗ್ನ ಮಾಡಿ ಕೊಟ್ಟಾಳ. ಮಗಳು ಜಗಳಾಡಿ ಹೊಳ್ಳಿ ಬಂದಾಳ. ಹೌದ್. ಅಣ್ಣಪ್ಪಣ್ಣ ದ್ಯಾಬೇರಿ ಸಾರಪ್ಪ ಅವರು ಪದ್ಯ ಹಾಡೋದ್ರ ಮಧ್ಯದೊಳಗ 50 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರ ಪುಣ್ಯಾತ್ಮರಿಗೆ. ದೇವರ ಐಶ್ವರ್ಯ ಕೊಡ್ಲಿ ಅಂತ ಬೇಡಿಕಿರುವುದು. ಹೌದೌದು. ತಾಯಿ ಅಂತಾಳ, ಏನ್ ದೇವರ ಕಾಡ್ಬೇಕು, ನಂದು ಏನ್ ದೈವ ಇರ್ಬೇಕು ತಿಳ್ಕೊಂಡು ಆ ಖುಷಿಗೆ ತಗೊಂಡು ಮಗಳ ಸಂಸ್ಕಾರ ಮಾಡಿ ಮನೆಗೆ ಬಂದ್ಳು. ಅಂತ್ಯ ಸಂಸ್ಕಾರ ಮಾಡಿ ಮನೆಗೆ ಬಂದ್ಳು. ಹೌದು. 2-3 ದಿವಸ ಆಗಿತ್ರಿ. ಹೌದು. ಹುಟ್ಟಿದ ಕೂಸುಗಳಿಗೆ ತಾಯಿ ಹಾಲು ಬೇಕು. ಹೌದು. ಹುಟ್ಟಿದ ಖುಷಿಗೆ ತಾಯಿ ಹಾಲು ಬೇಕ್ರಿ. ತಾಯಿ ಹಾಲು ಬೇಕು. ಕೂಸು ಒಂದು ಸವನು ಬಾಯಿ ಒಳಗೆ ನಾಲಿಗೆ ಹಾಕಲಾರ್ದೆ ಹಕ್ಕಿ ಹಲಬದಂಗ ಹಲಬಲಕತ್ತು. ಅವಾಗ ಹೆಣ್ಮಗಳ ಕಾಡಿ ಕಾಡಿ ತಿರುಗಾಡೋದ್ರೊಳಗ ಮಗ್ಗಲ ಮನೆಯವರೊಬ್ಬರು ಹೇಳ್ತಾರ, ಏನತ್ತ ಯಾಕವ ಇಷ್ಟು ದುಃಖ ಪಡ್ತೀಯ? ಹೌದು. ಇಲ್ಲೇ ನಮ್ಮ ಪಕ್ಕದೊಳಗ 5 ಕಿಲೋಮೀಟರ್ ಮ್ಯಾಗ ನಡೆದಾಡುವ ದೇವರ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಅಪ್ಪವ್ರ ಹರ. ಹೌದ. ಪರಮಾತ್ಮನ ಸ್ವರೂಪ ಹರ. ಹೌದು. ಅವ್ರ ಮಠಕ್ಕೆ ಹೋಗು, ನಿನಗೆ ಏನ್ರಿ ಉಪಾಯ ಹೇಳ್ತಾರ ಅಂತೇಳಿ ಕಳಿಸಿಕೊಟ್ಟಾಗ ಆ ತಾಯಿ ಕೂಸಿನ ತಗೊಂಡು ಹ್ಯಾಂಗ ಗೋಳಸಾರ ಮಠಕ್ಕೆ ಬರ್ತಾಳಂತಕ್ಕಂಥದ್ದು. ಕೂಸು ಹ್ಯಾಂಗ ಬೋರೆಯಾಡಿ ಹೇಳ್ತದ, ಗೋಳಸಾರಪ್ಪ ಅವರು ಮಠಕ್ಕೆ ಬಂದು ಆ ಕೂಸಿಗೆ ಏನ ಆಶೀರ್ವಾದ ಮಾಡ್ತಾರ ಅನ್ನುವಂಥದ್ದು. ಕೂಸು ಹ್ಯಾಂಗ ಅತ್ತತ್ತು, ಆ ಕೂಸಿನ ದನಿ ಹ್ಯಾಂಗ ಸಣ್ಣಗ್ಯದ. ಹೌದೌದು. ಏ ಹೊಟ್ಟಿ ಹಸ್ತು ಕುಸ ತಾಯಿ ಹಾಲ ಬೇಡಿ ಅತ್ತತ್ತು ದನಿ ಸಣ್ಣ ಆಗ್ಯಾದರಿ. ಆಗ ಅತ್ತತ್ತು ದನಿ ಸಣ್ಣ ಆಗ್ಯಾದರಿ. ಶಿವನೇ ನನಗ ತಂದಿದಂತ ಮನದಾಗ ಮರ ಮರ ಮರಿಯಾಳರಿ. ಅಜ್ಜಿ ಮನದಾಗ ಮರ ಮರ ಮರಿಯಾಳರಿ. ಏ
ಹಿಡದೆ ಯಾಳದಾಗ ಪೌರ ನೆನಪಾಗಿ ಗೊಳಸಾರ ದಾರಿಯ ಹಿಡದಾಳರಿ. ಅದೇ ವ್ಯಾಳದಾಗ ಪೌರ ನೆನಪಾಗಿ ಗೊಳಸಾರ ದಾರಿಯ ಹಿಡದಾಳರಿ. ನಡೀತಾವರಿ ನಮ್ಮ ಗೊಳಸಾರ ಮಠದಾಗ ನಡೀತಾವರಿ. ತ್ರಿಕಾಲ ಧ್ಯಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ತ್ರಿಕಾಲ ಧ್ಯಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ಅಪ್ಪವ್ರ ಪಾದಕ ಅಡ್ಡ ಬಿದ್ದು ಹೇಳ್ತಾಳ, ಏ ಕೂಸಿನ ತಾಯಿ ಸತ್ತು ಹೋಗ್ಯಾಳರಿ. ಯಪ್ಪ ಕೂಸಿನ ತಾಯಿ ಸತ್ತು ಹೋಗ್ಯಾಳರಿ. ಏ ಮೌಸದ ಮುದ್ದಿಗೆ ಸಲವುದಾಗುದಿಲ್ಲ, ಕೂಸಿಗೆ ಮರಣ ಕೊಡುವಂದರಿ. ಯಪ್ಪ ಕೂಸಿಗೆ ಮರಣ ಕೊಡುವಂದರಿ. ಏ ಕರುಣಾಳು ಗುರುವ ಹೇಳ್ತಾನ ಹಿಂಗ, ಕೂಸಿನ ಚಿಂತೆಯನ್ನ ಬಿಡುವಂದರಿ. ಕರುಣಾಳು ಗುರುವ ಹೇಳ್ತಾನ ಹಿಂಗ, ಕೂಸಿನ ಚಿಂತೆಯನ್ನ ಬಿಡುವಂದರಿ. ಮಟ್ಟದಾಗ ನಡೀತಾವರಿ ನಮ್ಮ ಗೊಡಸಾರ ಮಟ್ಟದಾಗ ನಡೀತಾವರಿ. ತ್ರಿಕಾಲ ಧ್ಯಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ತ್ರಿಕಾಲ ಧ್ಯಾನಿ ತಿರುಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ಯಾವಾಗ ಗುಳಸಾರ ಮಠಕ್ಕೆ ಬಂದಳು ಹೆಣ್ಮಗಳು, ಹೌದ ಅಪ್ಪವ್ರು ಮಠದೊಳಗೆ ಕೂತಿದ್ರು. ಹೌದಿಪ್ಪ, ಈ ಕಡೆ ನೋಡ್ರಿ ಎಲ್ಲಾರು. ಹಾ, ಅಪ್ಪವ್ರು ಮಠದೊಳಗೆ ಕೂತಿದ್ರು. ಯಾವ ಮಠದೊಳಗ? ಗುಳಸಾರದೊಳಗೆ ಎರಡು ಮಠ ಅದಾವ್ರಿ. ಮ್ಯಾಗಿನ ಮಠದೊಳಗೆ ಕೂತಿದ್ರು ಯಾರು? ಹೌದು, ತ್ರಿಮೂರ್ತಿ ಅಪ್ಪವ್ರು. ಹೌದ್ ಹೌದಿಪ್ಪ. ರಕ್ತ ಗಂಡಿನ ಕೂಸಿಗೆ ಅರ್ಬಿ ಒಳಗೆ ಸುತ್ತಕೊಂಡು ತಾಯಿ ಓಡಿ ಬಂದಳು. ನಿಮ್ಮಂಗೆಲ್ಲ ಜನ ದರ್ಶನ ಕೂತಿತ್ತು. ಹೌದು, ಪಾಳಿ ಹಚ್ಚಿದ್ರು. ಹೌದು, ತ್ರಿಮೂರ್ತಿ ಅಪ್ಪವ್ರು. ಹಾ, ಏ ಕಕ್ಕ ಸುಮ್ಕುದ್ರ ವಿಷಯ ಹಾಳಾಗ್ತದ. ಏರ್ಲಿ, ಆಯ್ತು ಬಿಡ್ರಿ, ಅದೆಲ್ಲ ಹಂಗೆ ಇರ್ತದ ಬಿಡ್ರಿ. ಯಾವಾಗ ಗೊಳಸಾರ್ ತ್ರಿಮೂರ್ತಿ ಅಪ್ಪವ್ರು ಜನರಿಗೆಲ್ಲ ದರ್ಶನ ಕೊಡ್ಲಕತ್ತಿರು, ಹೆಣ್ಮಗಳು ಬಂದಳು, ಅದನ್ನ ನೋಡಿ ಗುಳಸಾರ ಅಪ್ಪವ್ರು ಅಂತಾರ. ಏನತ್ತ? ಅಲ್ಲಿ ಒಬ್ಬಕಿ ಹೆಣ್ಮಗಳು ಹೊಂಟಾಳು ನೋಡು, ಕರೀರಿ ಅಂದ ಕೂಡ್ಲೆ ಆ ಖುಷಿಗೆ ತಗೊಂಡು ತಾಯಿ ಬಂದಳು. ಯಾವಾಗ ಅಪ್ಪವ್ರಿಗೆ ನೋಡಿದಳು, ಯಾವಾಗ ಅಪ್ಪವ್ರಿಗೆ ನೋಡಿದಳು, ಹೆಣ್ಮಗಳಿಗೆ ಎಲ್ಲಿದೋ ಏನು ದುಃಖ ಬಂದ್ ಬಿಡ್ತೋ ಗೊತ್ತಿಲ್ಲ. ಹೌದೌದು, ಯಾಕಂದ್ರೆ ಜೀವನದೊಳಗ ನೊಂದಿದ್ದಳಲ್ಲ, ಎಲ್ಲ ಕಳ್ಕೊಂಡಿಳು. ತಂದು ಖುಷಿಗೆ ಮಗ್ಗಲ ಕೆಟ್ಟು ಅಪ್ಪವ್ರ ಪಾದ ಹಿಡಿದು ಎಷ್ಟು ಹತ್ತಳ್ರಿ ಹೆಣ್ಮಗಳು. ಹೌದೌದು, ಪಾಪ ಅಪ್ಪವ್ರ ಪಾದ ತೊಳೆದು ನೀರ ಹಿಂಗ ಹಿಂಗ ಹಳ್ಳ ಹರಿದಂಗ ಹರಿತಿದ್ದು ಅಂತೇಳಿ ಗುಳಸಾರ ಕಮಿಟಿ ಅವ್ರು ಹೇಳಿದಾರೆ ನನಗೆ. ಎಷ್ಟು ಹತ್ತಳು ಹೆಣ್ಮಗಳು. ಯಪ್ಪ, ಜೀವನದೊಳಗೆ ಎಲ್ಲಾ ಹೆಣ್ಣಿಗೆ ಕೊಡು ಕಷ್ಟ ದೇವರ ಪರಮಾತ್ಮ ನನಗೆ ಕೊಡ್ತಾನೇನು? ಹೌದೌದು, ನಾ ಯಾ ಜನ್ಮದೊಳಗೆ ಏನು ಪಾಪ ಮಾಡಿನಪ್ಪ. ಹೌದು ಯಪ್ಪ, ಗಂಡಗೆ ಕಳ್ಕೊಂಡೆ, ಮಕ್ಕಳಿಗೆ ಕಳ್ಕೊಂಡೆ, ತಾಯಿ ಮಗಳಿಗೂ ಕೂಡ ಕಳ್ಕೊಂಡ್ನಲ್ಲ. ಕಳ್ಕೊಂಡ್ನಲ್ಲ, ಯಾವ ಜನ್ಮದೊಳಗೆ ಏನು ಪಾಪ ಮಾಡಿನ ಗೊತ್ತಿಲ್ಲಪ್ಪ. ನಾ ನಿನ್ನ ಬಲಿ ಬಂದಿದ್ದು ನಾ ಬದುಕಬೇಕತ್ತ ಬಂದಿಲ್ಲೋ ನನ್ನಪ್ಪ. ಹೌದೌದು, ನಾ ಬಂದಿದ್ದು ನಿನ್ನ ಬಲಿ ಬದುಕಬೇಕು, ನಾ ಮಾಡ್ಕೊಂಡು ಉಣಬೇಕತ್ತ ಬಂದಿಲ್ಲ. ಯಪ್ಪ ನಿನ್ನ ಕೈಯಾರೆ ನನಗೆ ವಿಷ ಕೊಡು, ನಾ ಬದುಕಬಾರದು, ಈ ಕೂಸು ಬದುಕಬಾರದು. ಎಷ್ಟರೇ ಕಷ್ಟಪಡ್ಲಿಪ್ಪ ಅಂತೇಳಿ ತಾಯಿ ಒಂದ ಸೋನ್ ಗೋಳಾಡಿ ಅಳುವತ್ನ್ಯಾಗ. ಹೌದೌದಿಪ್ಪ, ಶರಣರ ಗುಣ ಹೆಂಗಿರ್ತದ ನೋಡ್ರಿ. ಹೆಂಗ್ರಿಪ್ಪ, ಇಷ್ಟ ನೊಂದಿರುವಂತ ತಾಯಿ ಮನ ಅರ್ಥ ಮಾಡ್ಕೊಂಡ ತ್ರಿಮೂರ್ತಿ ಅಪ್ಪವ್ರು. ಹೌದು, ಖುಷಿಗೆ ಕರುಣೇದಿಂದ ಎತ್ಕೊಂಡ್ರು. ಹೌದು, ಎತ್ತಿ ಪ್ರಸಾದ ಹಚ್ಚಿದ್ರು, ತೆಲಿ ಮ್ಯಾಲ ಕೈ ಇಟ್ಟು ರಕ್ತ ಗಣ್ಯ ಕೂಸ್ರಿ. ಹೌದೌದಿಪ್ಪ, ರಕ್ತ ಗಣ್ಯ ಖುಷಿಗೆ ಎತ್ಕೊಂಡ್ರು, ಮೈ ಮ್ಯಾಲ ಕೈ ಅಡಿಸಿದ್ರು. ಹೆಣ್ಮಗಳಿಗೆ ಕರೆದು ಹೇಳ್ತಾರೆ, ಯವ್ವ ನೀ ಇಷ್ಟು ನೊಂದಿದೆಯಲ್ಲ, ಹುಟ್ಟಿದ ಪರಮಾತ್ಮ ಏನು ಹುಲ್ಲು ಮೈಸ್ತಾನೇನು? ಹೌದ, ಪರಮಾತ್ಮ ಹುಟ್ಟಿಸ್ಯಾನಂದ್ರೆ ಕಲ್ಲಿನೊಳಗಿರುವಂತ ಕಪ್ಪಿಗೆ ಸಹಿತ ಅನ್ನ ಹಾಕ್ತಾನ. ಹೌದು, ನೀ ಏನೂ ಚಿಂತೆ ಮಾಡಬೇಡ ತಾಯಿ, ಕೂಸು ಬದುಕ್ತದ. ಇದಕ್ಕೆಲ್ಲ ಪ್ರಭು ಕಾಯ್ತಾನಂತ ಹೇಳ್ತಾರ. ಹೌದೌದಿಪ್ಪ, ಪ್ರಭು ಅಂದ್ರ ಅವ್ರ ಮನಿ ದೇವರ ಸಿದ್ದರಾಯ. ಹೌದೌದು, ಗುಳಸಾರಪ್ಪವ್ರ ಮನಿ ದೇವರ ಸಿದ್ದರಾಯ. ಸಿದ್ದರಾಯ ಮುತ್ತೆ. ಹೌದು, ಸಿದ್ದರಾಯ ಮುತ್ತೆಯಾಗ ಪ್ರಭು ಅಂತಿದ್ರು ಗುಳಸಾರಪ್ಪವ್ರು. ಹೌದು, ಕಾಯ್ತಾನ, ಇದಕ್ಕೆ ಪ್ರಸಾದ ಹಚ್ಚು, ಇದಕ್ಕೆ ಮನೆಗೆ ತಗೊಂಡು ಹೋಗು, ಈ ಕೂಸು ಬದುಕ್ತೇಳಿ ಆಶೀರ್ವಾದ ಮಾಡಿದ್ರು. ಹೌದ, ಆಶೀರ್ವಾದ ಮಾಡಿ ಅಪ್ಪವ್ರು ಹೇಳ್ತಾರ, ಏನತ್ತ ಮನಿಗೆ ಒಯ್ದು ಹಾಕು, ಕೂಸ ಆ ಮಕ್ಕೋತು ಅಂದ್ರ ಮನಗಲಿ. ಒಂದ್ ವೇಳೆ ರಾತ್ರಿ ಎದ್ದು ಅಳ್ಳಕತ್ತಂದ್ರ ನೀ ಏನು ಮಾಡ್ಬೇಡ. ಹೌದ, ಆ ಕೂಸಿಗೆ ಎದಿಗೆ ಹಚ್ಚಿ ಹಾಲು ಕುಡಿಸುತ್ತ ಹೇಳಿದ್ರಿ. ಹೌದೌದಿಪ್ಪ, ಕೂಸಿಗೆ ಎತ್ತಿ ಹಾಲು ಕುಡಿಸುತ್ತ ಹೇಳಿದ್ರು.
ಅವಾಗ ನೊಂದಿರುವಂತ ಮುದುಕಿ ಒಂದು ಮಾತು ಹೇಳ್ತದೆ, ಪೌರೆ ಏನತ್ತ ಎಲ್ಲಾ ಕಸುಗೊಂಡು ಪರಮಾತ್ಮನೆ ಪರೀಕ್ಷೆ ನನಗೆ ಮಾಡ್ತಾನಂದ್ರೆ ನೀವು ಪರೀಕ್ಷೆ ಮಾಡ್ಲಿಕ್ಕತ್ತೀರೇನು ಅಂತ ಕೇಳ್ತಾಳ ಮುದುಕಿ. ಹೌದೌದಿಪ್ಪ. ಯಪ್ಪ, ನೊಂದು ಬೆಂದು ಸುಟ್ಟು ಸುಣ್ಣಾಗಿ ಹೋಗಿರುವಂತ ಈ ನನ್ನ ಧ್ಯೇಯಕ್ಕ 60 ವರ್ಷ ಮುಗದವ. ನನ್ ಒಂದು ಕಾಲು ಗೋರಿ ಒಳಗದ, ಒಂದ್ ಕಾಲು ಮ್ಯಾಗದ. ನಂದು ಹಣ್ಣು ಶರೀರ, ನನ್ನ ಹಣ್ಣು ಶರೀರದೊಳಗೆ ಹಾಲೆಯಲ್ಲಿ ಬರ್ಬೇಕ್ರಿಪ್ಪ ಅಂದಾಗ. ಹೌದೌದಿಪ್ಪ. ಕರುಣಾಮೂರ್ತಿ ಆಗಿರುವಂತಾರಪ್ಪ ಅವ್ರಂತಾರ, ಏನತ್ತ ನಾ ಹೇಳದಷ್ಟು ಮಾಡತ್ತೇಳಿ ಮನೆ ಕಡೆ ಕಳಿಸ್ಯಾರ. ಹೌದ, ಹ್ಯಾಂಗ ಕೂಶಿಗೆ ಎತ್ತುಕೊಂಡು ಹೌದು ಹ್ಯಾಂಗ ಅದಕ್ಕೆ ಆಶೀರ್ವಾದ ಮಾಡ್ತಾರ ಅನ್ನೋದು ಹೇಳ್ರಿಪ್ಪ. ಏ ಕೂಶಿನ ಎತ್ತುಕೊಂಡು ವರದ ಹಸ್ತ ಇಟ್ಟು ರಂಗು ಬಾಯಿಗೆ ಕರೆದು ಹೇಳ್ಯಾರೀ ಅಪ್ಪ, ರಂಗು ಬಾಯಿಗೆ ಕರೆದು ಹೇಳ್ಯಾರೀ ಮಾಡ್ತದರಿ ಕುಸ ಆರಾಮಾಗಿ ನಿದ್ದೆ ಮಾಡ್ತದರಿ. ಏ ನಿದ್ದಿ ಗಣ್ಣಗ ಎದ್ದು ಒದ್ದಾಡಿ ಎತ್ತಾರ ಮುದ್ದಾಡಿ ಮನೆ ಕುಡಿಸು ಅಂದಾರರಿ, ನಿದ್ದಿ ಗಣ್ಣಗ ಎದ್ದು ಒದ್ದಾಡಿ ಎತ್ತಾರ ಮುದ್ದಾಡಿ ಮನೆ ಕುಡಿಸು ಅಂದಾರರಿ. ತ್ರಿಕಾಲ ಜ್ಞಾನಿ ದುರ್ಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ, ತ್ರಿಕಾಲ ಜ್ಞಾನಿ ದುರ್ಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ಚಟ್ಟನೆ ಚೀರಿ ಸಿಟ್ಟಿಗೇರಿ ಅಂತಳ ಯಾಕ್ರಿ ಅಪ್ಪ ನನಗ ಹಿಂಗಂತೀರಿ, ಏ ಯಾಕ್ರಿ ಅಪ್ಪ ನನಗ ಹಿಂಗಂತೀರಿ. ನನಗೆಲ್ಲಿಯದಿ ಹಾಲ ಬರ್ಬೇಕರಿ ಯಪ್ಪ, ನನಗೆಲ್ಲಿಯದಿ ಹಾಲ ಬರ್ಬೇಕರಿ. ಏ ಹೆಚ್ಚಿಗೆ ಮಾತಾಡಬ್ಯಾಡ ಹೇಳದಷ್ಟ ಮಾಡಂತ ಮನಿ ಕಾಡೆ ಮರಳಿ ಕಳಶಾರರಿ, ಹೆಚ್ಚಿಗೆ ಮಾತಾಡಬ್ಯಾಡ ಹೇಳದಷ್ಟ ಮಾಡಂತ ಮನಿ ಕಾಡೆ ಮರಳಿ ಕಳಶಾರರಿ. ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ, ತ್ರಿಕಾಲ ಜ್ಞಾನಿ ದುರ್ಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ಏ ಮನಿಗೆ ಬರುದ್ರಾಗ ಮುದುಕಿಗೆ ಹಾಲು ಬಂದು, ಏ ಎದಿಗಳು ತಟ ತಟ ಬಿಗದಾವರಿ ಆಗ, ಎದಿಗಳು ತಟ ತಟ ಬಿಗದಾವರಿ. ಏ ಬಾಣತಿಯ ಲಕ್ಷಣ ಬಂದಾದ ಮುದುಕಿಗೆ ಕೂಶಿನ ಎತ್ತಿ ಹಾಲ ಕುಡಿಸಾಳರಿ ಆಗ, ಕೂಶಿನ ಎತ್ತಿ ಹಾಲ ಕುಡಿಸಾಳರಿ. ಏ ಧನ್ಯನಾದೆನೋ ನನ್ನಪ್ಪ ಎಂದು ಆನಂದದ ಕಣ್ಣೀರ ಸುರಿಸಾಳರಿ, ಧನ್ಯನಾದೆನೋ ನನ್ನಪ್ಪ ಎಂದು ಆನಂದದ ಕಣ್ಣೀರ ಸುರಿಸಾಳರಿ. ನಡಿತಾವರಿ ನಮ್ಮ ಗುಣ ಸೇವೆ ಮಟ್ಟದಾಗ ನಡಿತಾವರಿ, ತ್ರಿಕಾಲ ಜ್ಞಾನಿ ದುರ್ಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ, ತ್ರಿಕಾಲ ಜ್ಞಾನಿ ದುರ್ಮೂರ್ತಿ ಮುಚ್ಚವ್ರ ಮಾಡಿದ ಪಾವಡ ಹಿಂಗಾದರಿ. ಯಾವಾಗಪ್ಪ ಅವ್ರು ಹೇಳಿ ಮನೆಗೆ ಕಳಿಸಿದ್ರು, ಹೌದು ಮುದುಕಿ ಮನೆಗೆ ಬಂತು, ಕೂಶಿಗೆ ಮನಗಿಸಿತು, ಹೌದು ಆರಾಮ ಕೂಸು ನಿದ್ದೆ ಮಾಡ್ತ್ರಿ, ನಾಲ್ಕೈದು ಗಂಟೆ ಏಳಿಲ್ಲ ರಾತ್ರಿ 1 ಗಂಟೆ ಎದ್ದು, ಹೌದು ಪ್ರತಿನಿತ್ಯ ಏನ್ ಅಳತಿತ್ತಲ್ಲ ಅದಕ್ಕಿಂತ ಜೋರಾಗಿ ಹೇಳಕತ್ತು ಕೂಸವತ್ತ. ಹೌದೌದಿಪ್ಪ, ಅದಕ್ಕಿಂತ ಜೋರಾಗಿ ಹೇಳಕತ್ತು. ಅವಾಗ ಎದ್ದಳು, ನನ್ನಪ್ಪ ಪ್ರಸಾದ ಹಚ್ಚತ್ ಹೇಳಿದ ಹಚ್ಚಿನಿ ಮನೆಗೆ ಅದ, ಹೌದು ಬಾಳೆ ಅಳ್ಳಕತ್ತಂದ್ರೆ ಏನು ಮಾಡ್ಬೇಡ ಅಂತೇಳಿ ಏನ್ ಅಪ್ಪ ಅವ್ರು ಹೇಳಿದಾರಲ್ಲ ಆ ಮಾತು ನೆನಪಿಟ್ಟು, ಆ ಮಾತು ನೆನಪು ಬಂದು ತಾಯಿ, ಹೌದು ಕೂಶಿನ ಎದಿಗೆ ಹಚ್ಚಿ ಹಾಲು ಕುಡಿಸ್ತಾಳ್ರಿ ಹಣ್ಣಾನು ಮುದುಕಿ, ಹೌದು ಕೂಶಿಗೆ ಎದಿಗೆ ಹಚ್ಚಿ ಹಾಲು ಕುಡಿಸಿದ್ಳು, ಹಾಲು ಬಂದೋ ಏನೋ ಗೊತ್ತಿಲ್ಲ, ಆದ್ರ ಕೂಸ ಥಂಡಗಾಗಿ ಮಕ್ಕೊಂದು ಬಿಡುತ್ತ, ಆನಂದದಿಂದ ನಿದ್ದೆ ಮಾಡ್ಲಕತ್ತು. ಹೌದೌದಿಪ್ಪ, ಆನಂದದಿಂದ ನಿದ್ದೆ ಮಾಡ್ಲಕತ್ತಳು, ಮಾಡ್ಲಕತ್ತು ಕೂಸ ತಾಯಿ ಮಕ್ಕೊಂಡಳು, ಮುಂಜಾಳೆ ಎದ್ದಳು ಝಳಕ ಮಾಡಿಸಿದ್ಳು, ಕೂಶಿಗೆ ಝಳಕ ಮಾಡಿಸಿದ್ಳು, ಝಳಕ ಮಾಡಿಸಿ
ದೇವರಿಗೆ ನಮಸ್ಕಾರ ಮಾಡಿ ತ್ರಿಮೂರ್ತಿಯಪ್ಪವ್ರು ಕೊಟ್ಟಿರುವಂತಹ ಪ್ರಸಾದ ತಾಯಿಟ್ಟು ಶುಕರ್ ಮಾಡಿ ಆ ಕೂಸಿಗಿಟ್ಟು ಪ್ರಸಾದ ಹಚ್ಚಿ ಮತ್ತೊಮ್ಮೆ ಎದಿ ಹಾಲು ಕುಡಿಸ್ಬೇಕಂತೇಳಿ ಎದಿಗೆ ಹಚ್ಚಾಳ. ನಿಮಗೆ ವಿಚಿತ್ರ ಹೇಳಬೇಕಂದ್ರ ಹೌದ, ಏನ ಹಣ್ಣಾಗಿರುವಂತ ಮುದುಕಿಗೆ 60 ವರ್ಷ ಮೀರಿ ಹೋಗಿರುವಂತ ಮುದುಕಿಗೆ ಎದಿಗೆ ಹಾಲು ಬಂದು ಕೂಸಿನ ಬಾಯಿ ಒಳಗೆ ಬಿಂತು ಅಂತೇಳಿ ಇದು ಗುಳಸಾರಪ್ಪ ಅವ್ರ ಚರಿತ್ರೆ ಒಳಗೆ ಬರ್ತದ ಬಂಧುಗಳೇ. ಹೌದು 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 ಹೌದಪ್ಪ. ಯಾರೇ ನಂಬುತ್ತೀರಿ ಮಾತ? ನಂಬುತ್ತೀರಿ ಕಕ್ಕ? ನಂಬುತ್ತೀರಿ? ಇಲ್ಲ. ಹೌದು, ನೀವರೇ ಬಿಡ್ರಿ, ಸ್ವತಃ ನಾನೇ ನಂಬಿಲ್ಲ. ಹೌದು ಹೌದ, ನಾನೇ ನಂಬಿಲ್ಲ. ಕಮಿಟಿ ಅವ್ರು ಕೂಡ ಸ್ವತಃ ಜಗಳ ಆಡಿನಿ. ನಮ್ಮ ರಾಯಪ್ಪನ ಗೊತ್ತದಿ ಮಾತ. ಹೌದೌದು, ಹುಟ್ಟಿಗೆ ರಾಯಪ್ಪನ ಸ್ವತಃ ನಾನೇ. 6 ತಿಂಗಳ ಹಿಂದೆ ಕಮಿಟಿ ಅವ್ರು ಕೂಡ ಜಗಳ ಆಡದ. 60 ವರ್ಷ ಆಗಿ ಹೋಗಿರುವಂತ ಮುದುಕಿಗೆ ಹ್ಯಾಂಗ ಎದಿ ಹಾಲು ಬರ್ತಾವ ಅಂದ ಕೂಡಲೇ ಈ ಕಾಕಾಗಳು ವಾರಿಗೆ ಅವ್ರ 10 ಮಂದಿ ಕಮಿಟಿ ಅವ್ರು ಕೂಡಿ ಹೌದು ನನಗ ಕರೆಸಿ ಏನ್ ಮುದುಕಿ ಹಾಲು ಕುಡಿದು ಬದುಕಿದಲ್ಲ ಅವನಿಗೆ ಫೋನ್ ಹಚ್ಚಿಕೊಟ್ರು. ಹೌದು ಹೌದಿಪ್ಪ, ಇಂಥವನೇ ಆ ಮುದುಕಿ ಹಾಲು ಕುಡಿದು ಬದುಕದವ. ಇನ್ನೂ ಅದಾನ ಮಾತಾಡತ್ತೇಳಿ ಅಂದಾಗ ನಾ ಮಾತಾಡದ ಹೌದೇನ್ರಿ ಅಂದಾಗ ಹೌದು ಅವ ಹೇಳದ ಪ್ರಕಾಶ್ ಅಣ್ಣವ್ರ, ನಮ್ಮ ಅಜ್ಜಿ ಹೇಳಿದ ನನಗೆ ಇಷ್ಟೇ ನನಗ್ ಗೊತ್ತ. ಹೌದು, ಆದ್ರೆ ನಮ್ಮಪ್ಪನ ಮಹಿಮ ಏನೂ ಬಹಳ ಅದ ನನಗ್ ಗೊತ್ತಿಲ್ಲ ಅಂತ ಹೇಳ್ದ. ಹೌದು, ಆದ್ರೆ ಎದಿ ಹಾಲು ಕುಡಿದು ಬದುಕದವ ನಾನೇ ಅಂದ. ಅವ್ರು ಭವಿಷ್ಯಕ್ಕಾಗಿ ನೀವು ಏನ್ರಿ ಒಂದ್ 200 ವರ್ಷನವ್ರ ಹಿಂಗ್ ತಿಳ್ಕೊಬೇಡ್ರಿ. ಅವ್ರು ಬದುಕದವ್ರು ಬಹಳ ವರ್ಷನ ತಿಳ್ಕೊಬೇಡ್ರಿ. ಅವ್ರಿಗೆ ವಯಸ್ಸ ಎಷ್ಟದತ್ತೆ ಕೇಳಿದ್ರೆ ಈಗ ಬರೇ 32 ವರ್ಷ ವಯಸ್ಸದ ಅವ್ರಿಗೆ. ಹೌದ, ನನಕ್ಕಿಂತ 3 ವರ್ಷ ಸಣ್ಣವ್ರ. ಅವ್ರ ಫೋಟೋ ನನ್ನ ಮೊಬೈಲ್ದಾಗ ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡ್ಕೊಂಡು ಬಂದಿನ ಇದೇ ಪದ ಹಾಡಿದ್ರಿಂದ. ಹೌದ ಹೌದ ಹೌದು. ಅವ್ರೀಗ ಸದ್ಯ ಎಲ್ಲಿರತ್ತೆ ಕೇಳಿದ್ರೆ ಸಿಂದಗಿ ಒಳಗ ಮನೆ ಮಾಡ್ಕೊಂಡದಾರ. ಹೌದ, ಮೋರ್ಟಿಗಿ, ಅದೇ ಸಿಂದಗಿ ತಾಲೂಕು ಮೋಟಗಿ ಒಳಗ ತಲಾಟಿ ನೌಕರಿ ಮಾಡ್ತಾರ ಬಂಧುಗಳೇ. ಹೌದ, ಇದು ಗುಳಸಾರ ಮಠದೊಳಗ ನಡೆದು ಹೋದ ಕತಿ. ಹೌದ ಹೌದ ಹೌದು. ನಂಬುತ್ತೀರಿ? ನಂಬಲ್ಲ, ಆದರೂ ನಂಬಬೇಕು. ಯಾಕೆ ನಂಬಬೇಕು ಅಂದ್ರ ಶರಣರ ಮೈಮೇನೆ ಹಂತಾದಿರ್ತದ. ಹೌದೌದು, ಅದಕ್ಕೆ ಬಸವಣ್ಣ ಒಂದು ಮಾತು ಹೇಳ್ತಾನ. ಏನತ್ತ? ನಾವು ನಂಬಲತ್ತ ತಿಳ್ಕೊಂಡು ಬಸವಣ್ಣ ಏನ್ ಹೇಳ್ತಾನ, ನೀನ್ ಒಲಿದರೆ ಹೌದ, ನೀನ್ ಒಲಿದರೆ ಕೊರಡು ಕೊನರುವುದಯ್ಯ. ಹೌದ ಅಂದಾರಲ್ರಿ. ಹೌದೌದು, ನೀನ್ ಒಲಿದರೆ ಕೊರಡು ಕೊನರುವುದಯ್ಯ, ನೀನ್ ಒಲಿದರೆ ಬರಡು ಹೈನುವುದಯ್ಯ. ಹೌದ, ನೀನ್ ಒಲಿದರೆ ವಿಷ ಅಮೃತವಯ್ಯ. ಹೌದು, ನೀನ್ ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪುದು ಕೂಡಲ ಸಂಗಮ ದೇವ. ಹೌದ ಹೌದು. ಬಸವಣ್ಣ ಯಾಕೆ ಹೇಳ್ತಿದ್ರಿ ಮಾತ? ಯಾಕ್ರಿಪ್ಪ? ಶರಣರ ಬಲಿ ಇಂತ ತಾಕತ್ ಐತಿ ಅಂತೇಳಿ ಅಂದ. ಹೌದ, ಬಸವಣ್ಣ ಹೇಳ್ತಾನೆ. ಏನ್ ಹೇಳ್ತಾನವ? ಪರಮಾತ್ಮ ನೀ ಮನಸ್ಸು ಮಾಡಿ ಒಲದಿ ಅಂದ್ರ ಒಣಗಿ ಹೋಗಿರುವಂತ ಕೊಟ್ಟು ಚಿಗಿತ್ತದ. ಹೌದು, ಚಿಗಿತ್ತದಿಲ್ಲ? ಚಿಗಿತ್ತದಿಪ್ಪ. ಮುಗುಳು ಕೋಡಕ್ ಹೋಗಿ ಎಲ್ಲಾ ಲಿಂಗಿ ಯಾವಾಗ ವಾಸ ಮಾಡದೋ ಅವಾಗ ಬನ್ನಿ ಗಿಡ ಒಣಗಿದ ಚಿಗಿತ್ತು. ಅದರ ಹೆಸರು ಏನು ಬತ್ರಿ? ಮುಗುಳ ಕೋಡ. ಏನು ಮುಗುಳು ಚಿಗದ ಬತ್ತಲ್ಲ, ಅದಕ್ಕೆ ಮುಗುಳು ಕೋಡ ಅಂದ್ರ ತಮ್ಮ. ಹೌದು, ಪರಮಾತ್ಮ ನೀ ಒಲದಿ ಅಂದ್ರ ಬಟ್ಟಿ ಹೋಗಿರು ಬತ್ತಿ ಹೋಗಿರುವಂತ ಆಕಳ 12 ವರ್ಷ ಹಾಲು ಹಿಂಡ್ಲಾರ್ದಂತ ಆಕಳ ಹಿಂಡ್ತದ ಪರಮಾತ್ಮ ನಿನ್ನ ಕೃಪೆಯಾಗಬೇಕಂತ ಬಸವಣ್ಣ ಹೇಳ್ತಾನ. ಹೌದೌದು, ಇಲ್ಲಿ ಹ್ಯಾಂಗ ಗುರುವಿನ ದಯಾದಿಂದ ಬದುಕ್ಯಾನ. ಹೌದು ಅನ್ನುವಂತದ್ದು ಕೊನೆ ನುಡಿ ಒಳಗ. ಗುರುವಿನ ದಯಾದಿಂದ ಬೆಳೆದ ಮಾರುತಿ, ಅವ್ರ ಹೆಸರು ಮಾರುತಿ ಸಾವಳಂಕೆ. ಏನ್ ಹೇಳ್ತಾರ ಅವರು? ಗುರುವಿನ ದಯದಿಂದ ಬೆಳೆದ ಮಾರುತಿ ಸದ್ಯ ತಲಾಟಿ ನೌಕರಿ ಮಾಡ್ತಾರರಿ, ಅವರು ಸದ್ಯ ತಲಾಟಿ ನೌಕರಿ ಮಾಡ್ತಾರರಿ. ಏ ಸತ್ಯ ನಡೆದ ಕತ್ತಿ ಸೋದ ಮಾಡಿ ಹಾಡಿ ದೈವ ದೇವರ ಮುಂದ ಇಟ್ಟೇವರಿ, ನಾವು ದೈವ ದೇವರ ಮುಂದ ಇಟ್ಟೇವರಿ. ಕರ್ಜಿಗಿ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ, ಕರ್ಜಿಗಿ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ. ಗುರುವಿನ ದಯದಿಂದ ಬೆಳೆದ ಮಾರುತಿ ಸದ್ಯ ತಲಾಟಿ ನೌಕರಿ ಮಾಡ್ತಾರ.
ಮಾಡ್ತಾರೀ, ಅವರು ಸದ್ಯ ತಲಾಟಿ ನೌಕರಿ ಮಾಡ್ತಾರೀ. ಏ ಸತ್ಯ ನಡೆದ ಕತ್ತಿ ಸೋದ ಮಾಡಿ ಹಾಡಿ ದೈವ ದೇವರ ಮುಂದ ಇಟ್ಟೇವರಿ, ನಾವು ದೈವ ದೇವರ ಮುಂದ ಇಟ್ಟೇವರಿ. ಕರ್ಜಿಗೆ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ, ಕರ್ಜಿಗೆ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ. ಮಠದಾಗ ನಡೀತಾವರಿ, ನಮ್ಮ ಬಲಸಾಗ ಮಠದಾಗ ನಡೀತಾವರಿ. ತ್ರಿಕಾಲ ಜ್ಞಾನಿ ತುರುಮೂರ್ತಿ ಮುತ್ತವರ ಮಾಡಿದ ಪಾವಾಡ ಹಿಂಗಾದರಿ, ತ್ರಿಕಾಲ ಜ್ಞಾನಿ ತುರುಮೂರ್ತಿ ಮುತ್ತವರ ಮಾಡಿದ ಪಾವಾಡ ಹಿಂಗಾದರಿ.